ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಗೌಡಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಅವಿಶ್ವಾಸಕ್ಕೆ ತಮ್ಮನ್ನು ಈ ಹಿಂದೆ ಬೆಂಬಲಿಸಿದ್ದ ಸದಸ್ಯರೇ ಸಹಿ ಹಾಕಿದ್ದಾರೆ. ಬೇಕಂತಲೇ ದಲಿತ ಮಹಿಳೆಯ ತೇಜೋವಧೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಶ್ವಿನಿ ತಮ್ಮ ಅತ್ತೆ ಮಹಾದೇವಮ್ಮ ಅವರ ಜೊತೆಗೂಡಿ ದೇವರಹಳ್ಳಿ ಗ್ರಾಮ ಸದಸ್ಯೆ ಮಮತಾ ನಾಗೇಂದ್ರ ಅವರ ಮನೆ ಮುಂದೆ ಧರಣಿ ಕೈಗೊಂಡಿರುವ ಘಟನೆ ನಡೆದಿದೆ. ನಾಗೇಂದ್ರ ಅವರು ಮತ್ತೆ ಶಿವಣ್ಣ ಸರ್, ಪಂಜು ಮರಪಾಳ್ಯ ಮಲ್ಲು ಅವರು, ರಘು ಬನ್ನಿ ಸರ್, ಉಮೇಶ್ ಬನ್ನಿ ಸರ್, ಇಷ್ಟು ಜನ ಒಟ್ಟು ನಮ್ಮಲ್ಲಿ 11 ಸೀಟ್ ಇದ್ದವು. ಇವಾಗ ಬರೀ 6 ಜನ ಇದ್ದೀವಿ. 11 ಜನ ಪುನಃ ಅನ್ನೋಷ್ಟು 5 ಜನ ನಮ್ಗೆ ಇರುತ್ತೆ. ಈಗ ನಿಮ್ಗೆ ಗೌಡಸು ನಮ್ಮ ತಾತ ಮನೆಯವರು, ನಮ್ಮ ಅವ್ರ ತಾತ ಮನೆಯವರೆಲ್ಲ ಅವರಲ್ಲಿ ಜೀತಕ್ಕಿದ್ದು ಅವ್ರನ್ನ ಇಳಿಸಾಗಿದ್ರು, ಅವ್ರನ್ನ ಇಳಿಸ್ಲಿ, ಇನ್ನು ನಮ್ಮನ್ನು ಇಳಿಸ್ಲಿ. ನಮ್ಮನ್ನ ಮಾತ್ರ ವಿರುದ್ಧ ಕೊಟ್ಟಿದ್ದಾರೆ ಅಂದ್ರೆ ನಾವು ಬೇರೆ ದೇವಿತರು ಅಂದ್ಬಿಟ್ಟಲ್ವ. ಅವ್ರು ಗೌಡಸು ಆ ರೀತಿ ಅಂದ್ರೆ ಇಬ್ಬರನ್ನು ಇಳಿಸ್ಲಿ, ಇಲ್ಲ ಇಬ್ಬರನ್ನು ಒಟ್ಟಿಗೆ ಮಾಡ. ನಮ್ದು ಅಧ್ಯಕ್ಷರಾಗಿ ಇರೋದು ನನಗೆ ಬೇಗ ನಂಗೆ ನೇ ಕೊಡಿಸ್ಕೊಡಿ. ನನ್ನ ಹೆಸರು ಅಶ್ವಿನಿ ಅಂತ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಟಿ ವಸೂರ ಗ್ರಾಮ. ನನಗೆ 2.5 ವರ್ಷ ಅಧ್ಯಕ್ಷರು ಅಂತ ಹೇಳಿದರು. ಇವಾಗ ಅವರು 1.5 ವರ್ಷಕ್ಕೆ ಬಿಟ್ಟೋಗಿದ್ದಾರೆ. ನನಗೆ ನೇಮ ಕೊಡಿಸ್ಬೇಕು. ಮತ್ತು ಇವರು ಕೋಮಾರದಲ್ಲಿ ತೀರ್ಮಾನ ಆದಾಗ ಆಯಿತು, ನಾನು ನಿಮ್ಮ ಮುಂದೆ ಬಿಟ್ಟೋಗಲ್ಲ, 6 ಜನ ಕರ್ಕೊಬನ್ನಿ, 7ನೇವರಾಗಿ ನಾವು ಇರ್ತೀನಿ ಅಂತ ಹೇಳಿದರು. 6 ಜನ ಮೆಂಬರು ಬಂದು ಕೇಳೋದಕ್ಕೆ ಆಯಿತು, 6 ಜನ ಬಂದಿದ್ದರೆ ನಾನು 7ನೇವನಾಗಿ ಇರ್ತೀನಿ ಅಂದ್ಬಿಟ್ಟು ಬೆಳಗ್ಗೆ ಮಾತಾಡ್ಬಿಟ್ಟು ಇನ್ನೊಂದು ಆ ಕಡೆ ಬಂದಿದ್ದಾರೆ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಬೇರೆಯವ್ರ ಜೊತೆ ಕೊಂಡೋಗಿದ್ದಾರೆ. ಇವರು ಇಲ್ಲ ಅಂತ ಹೇಳಿದ್ರೆ ನಾವು ಹೇಳ್ತಿದ್ವು, ನಾವು ಬರಲ್ಲ ಅಂದ್ರೆ ನಮ್ಮ ನಂಬಿಕೆ ಇಟ್ಕೊಂಡು ಇಬ್ಬರು ಬರಲ್ಲ ಇನ್ನೇನು ಅಂದ್ಬಿಟ್ಟು ನಮ್ಮ ಪಾಡಿಗೆ ಇರ್ತೀವಿ. ಅವ್ರು ಬತ್ತೀವಿ ಅಂದ್ಬಿಟ್ಟು ಹೇಳ್ಬಿಟ್ಟು 2-3 ಸಲ ಕೋಮರ್ಕ್ ಸೇರಿಸ್ದಾಗು ಬತ್ತೀವಿ ಬತ್ತೀವಿ, ಆಯಿತು ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂದ್ಬಿಟ್ಟು ಫೋನ್ ಮಾಡಿದ್ರು ಹಂಗೆ ಅಂತೀವಿ. ಯಾವಾಗ ಹೋದ್ರು ಅವತ್ತಿಂದ ಫೋನ್ ಅಟೆಂಡ್ ಮಾಡ್ತಿಲ್ಲ. ಇಲ್ಲ ಆಸ್ಪತ್ರೆ ಲಾಮಿ ಅಂದರೆ ನಮ್ಗೆ ಫೋನ್ ಮಾಡಾದರೂ ನಾವು ಆಸ್ಪತ್ರೆ ಲಾಮಿ ಅಂತ ಹೇಳಿದ್ರೆ ನಾವು ಬುಡಿವಾಸ ಆಸ್ಪತ್ರೆ ಲಾಮ ಅಂತ, ಅದು ಹೇಳಲ್ಲ ಇದು ಹೇಳಲ್ಲ, ಅದೇ ಇವ್ರನ್ನ ನಂಬಿಕೆಂದು ನಾವು ಕೂತಿರೋದು. ಈಗ ಕಾರಣ ಏನು? ಕಾರಣ ಏನು ಅಂದರೆ ಸೈನ್ ಹಾಕ್ನಿಲ್ಲ ಜೆ ಸಿ ಬಿ ವರ್ಕ್ ಮಾಡಿರೋಕ್ಕೆ ಕಳಪೆ ಕಾಮಗಾರಿ, ಮತ್ತು ಬಿಲ್ ಹಾಕ್ನಿಲ್ಲ, ಅದನ್ನೇ ಅದು ಇಟ್ಕೊಂಡು ಇವಾಗ ನಮ್ಗೆ ಅವಿಶ್ವಾಸ ಮಾಡಿ.